ಹಿರಿಯ ಹೋರಾಟಗಾರ ರೈತ ಕಾರ್ಮಿಕ ನಾಯಕ ದಿವಂಗತ ಕಾಮ್ರೇಡ್ ಮಾರುತಿ ಮಾನ್ಪಡೆಯವರ 68ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ರು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಜನಪರ ಚಳುವಳಿಯ ನಾಯಕ ರೈತ ಕಾರ್ಮಿಕ ಧ್ವನಿಯಾಗಿದ್ದ ಕಾಮ್ರೇಡ್ ಮಾರುತಿ ಮಾನ್ಪಡೆಯವರ 68ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಆತ್ಮೀಯರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾನ್ಪಾಡೆ ಸಾಬ್ ಅಮರ ಹೇ ಎಂದು ಘೋಷಣೆ ಕೂಗುವ ಮೂಲಕ ನುಡಿನಮನ ಸಲ್ಲಿಸಿ ಅದ್ದೂರಿಯಾಗಿ ಆಚರಿಸಿದ್ರು. ಕಾಮ್ರೇಡ್ ಮಾರುತಿ ಮಾನ್ಪಡೆಯವರ 68ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನಮ್ಮ ಪಂಚಾಯಿತಿ ನೌಕರದಾರರು ಮತ್ತು ಅವರ ಅಭಿಮಾನಿಗಳು ಸೇರಿ ಇಲ್ಲಿ ಅವರ ಒಂದು ಜನ್ಮದಿನದ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರ ಒಂದು ನೆನಪಿಗಾಗಿ ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟ ರತ್ನವಂತು ಅಂತಕ್ಕಂಥ ಒಂದು ಬಿರುದು ಪಡೆದು ಸಾರ್ವಜನಿಕರಲ್ಲಿ ತಮ್ಮ ಹೆಸರನ್ನು ಅಜರಾಮರವಾಗಿರಿಸಿಕೊಂಡಿರ್ತಕ್ಕಂಥ ಮಹಾನ್ ನಾಯಕರು ಅವರನ್ನು ಸ್ಮರಿಸುವುದು ಅವರನ್ನು ಅವರ ಅವಲಂಬಿತರನ್ನು ಮತ್ತು ಅವರನ್ನು ಸಹಾಯ ಪಡೆದಿರ್ತಕ್ಕಂಥ ಅಭಿಮಾನಿಗಳ ಭಾಳ ಕರ್ತವ್ಯವಾಗಿದೆ. ಅದಕ್ಕಾಗಿ ಎಲ್ಲರೂ ತಮ್ಮ ಅವರ ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಮಾರುತಿ ಮಾನ್ಪಡೆಯವರ 68ನೇ ಜನ್ಮದಿನದ ಪ್ರಯುಕ್ತ ಇವತ್ತು ನಾವು ಮಾನ್ಪಡೆಯವರ ಅಭಿಮಾನಿಗಳ ವತಿಯಿಂದ ಮತ್ತು ಗ್ರಾಮ ಪಂಚಾಯತ್ ನೌಕರರ ವತಿಯಿಂದ ಇವತ್ತು ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ. ಕಮಾಡ ಮಾರುತಿ ಮಾನ್ಪಡೆಯವರು ಅವರ ಜೀವನವೇ ಗ್ರಾಮ ಪಂಚಾಯತ್ ನೌಕರರಿಗಾಗಿ ಮತ್ತು ಬಡ ಬಗ್ಗೆದರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಹೋರಾಟ ಮಾಡಿ ಕೋವಿಡ್ನಲ್ಲಿ ನಮ್ಮನ್ನು ಅಗಲಿದರು. ಆದರೆ ಅವರು ಅಗಲಿದ ನಂತರ ನಮ್ಮ ಪರಿಸ್ಥಿತಿ ಕೆಲವು ನೌಕರರ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಸದ್ಯ ಸ್ವಲ್ಪ ದನಿ ಎತ್ತವರು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ನಮ್ಮ ಮಾರುತಿ ಮಾನ್ಪಡೆಯವರ ಸವಿ ನೆನಪಿಗೋಸ್ಕರ ಅವರನ್ನು ದಿನಂಪ್ರತಿ ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂತ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಹರಸೂರ್, ಶಾಂತಪ್ಪ ಪಾಟೀಲ್ ಸಣ್ಣೂರ್, ಉಮಾಶಂಕರ್ ಕಡಣಿ, ಶಿವಕುಮಾರ್ ಕವಲ್ಗ, ನಾಗರಾಜ್ ಭೀಮಳ್ಳಿ, ಜಯಭೀಮ್ ಹೊಸ್ಮನಿ, ಶಾಂತಯ್ಯ ಸ್ವಾಮಿ, ರಾಜ್ಕುಮಾರ್ ಪೂಜಾರಿ, ಖಾಜಾ ಮೈನುದ್ದೀನ್, ನಾರಾಯಣ್ ರಂಗದಾಳ್, ನಾಗರಾಜ್ ಗೋಗಿ, ಅನಿಲ್ ಮಂಗ, ರಾಘವೇಂದ್ರ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.